ಎಕ್ಸರ್ಸೈಸ್ 8.3 ಇಂಟ್ರೊಡಕ್ಷನ್ ಪಾರ್ಟ್ ಇದರೊಳಗೆ ಏನು ಮಾಡ್ತಾರೆ ಅಂದ್ರೆ ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸ್ ಅಥವಾ ತ್ರಿಕೋನಮಿತಿಯ ನಿತ್ಯ ಸಮೀಕರಣ. ಈ ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಒಳಗೆ ತ್ರಿಕೋನಮಿತಿಯ ಮೂರು ನಿತ್ಯ ಸಮೀಕರಣಗಳನ್ನು ಕೊಟ್ಟಾರೆ. ಮೊದಲನೇ ನಿತ್ಯ ಸಮೀಕರಣ ಯಾವುದಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದು ತ್ರಿಕೋನಮಿತಿಯ ನಿತ್ಯ ಸಮೀಕರಣ. ಇದೆ ಇದೊಂದು ಫಾರ್ಮುಲಾ, ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇನ್ನೊಂದು ಏನಪ್ಪ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಥೀಟಾ ಅಂತ. ಇನ್ನೊಂದು 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ x ಸ್ಕ್ವೇರ್ ಅಂತ. ಮೂರು ನಿತ್ಯ ಸಮೀಕರಣಗಳು. ಅದು ಎಂತ ನಿತ್ಯ ಸಮೀಕರಣಗಳು? ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು, ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸ್ ಗಳನ್ನು ಕೊಟ್ಟಾರೆ. ಈ ಪರ್ಟಿಕ್ಯುಲರ್ ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಈ ಮೂರು ಫಾರ್ಮುಲಾಸ್ ಗಳನ್ನ ಯಾವ ರೀತಿ ಡರೈವ್ ಮಾಡ್ತೇವೆ, ಯಾವ ರೀತಿ ಬರ್ತವೆ ಈ ಫಾರ್ಮುಲಾಗಳನ್ನ ನಾವು ನೋಡ್ಕೊಂತೀವಿ. ಅರ್ಥ ಆಗತ್ತಲ್ಲ? ಹಾಗಾದ್ರೆ ಈ ಮೂರು ಫಾರ್ಮುಲಾಗಳು ಯಾವ ರೀತಿ ಬರ್ತಾವೆ ಅಂದ್ರೆ ಇದರ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಪೈಥಾಗೊರಸ್ ಥಿಯರಂ, ಎ ಸಿ ಸ್ಕ್ವಾರ್ ಇಸ್ ಈಕ್ವಲ್ ಟು ಏನ್ಪ ಎ ಬಿ ಸ್ಕ್ವಾರ್ ಪ್ಲಸ್ ಬಿ ಸಿ ಸ್ಕ್ವಾರ್. ಆ ಫಾರ್ಮುಲಾ ಬಂತಂದ್ರ ಅದೇ ಫಾರ್ಮುಲಾದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಈ ಮೂರು ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸ್ ಅಥವಾ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ಡರೈವ್ ಮಾಡ್ತೀವಿ. ಅರ್ಥ ಆಗುತ್ತೆ? ಫಸ್ಟ್ ಈ ಫಾರ್ಮುಲಾಸ್ ಗಳನ್ನ ಬರ್ಕೊಂಡ್ರೆ ನಾ ಏನ್ ಮಾಡ್ತೀನಿ ಇದ್ರ ಪ್ರೂಫ್ ಕೊಡ್ತೀನಿ. ಓಕೆ, ಮೊದಲನೇ ಟ್ರಿಗೊನೋಮೆಟ್ರಿಕ್ ಐಡೆಂಟಿಟೀಸ್ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಆದಂತ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅನ್ನ ಸಾಧನೆ ಪ್ರೂಫ್ ಹೆಂಗ್ ಮಾಡೋದು ಸ್ವಲ್ಪ ಲಕ್ಷ ಹೊಟ್ಟು ಕೇಳಿ. ಇದನ್ನ ಪ್ರೂಫ್ ತಗೋಬೇಕಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೋಬಹುದು, ದಟ್ ಇಸ್ ಎ ಬಿ ಸಿ. ಅದರೊಳಗೆ ಎ ಬಿ ಸಿ ಒಳಗೆ ಬಿ ಯಾವ ಡಿಗ್ರಿ ಇತ್ತ 90 ಡಿಗ್ರಿ, ಬಿ 90 ಡಿಗ್ರಿ ಅಂದ್ರೆ ಹೈಪೋಟೆನಿಸ್ ಯಾವ್ದಾಗ ಹೇಳ್ರಿ, ಎ ಸಿ ಇದು ಹೈಪೋಟೆನಿಸ್ ಹೋಗೋದಲ್ಲ. ಹಂಗಾದ್ರೆ ನಮ್ಗೆ ನಾವು ಒಂದ್ ಕಡೆ ಟೀಟಾ ತಗೋಬೇಕು, ಅದು ಏನಾರ ಆಗಲಿ ಸಿನಾರ ಆಗಲಿ ನಾ ಸಿ ಕಡೆ ಟೀಟಾ ತಗೊಂತೇನೆ. ಹಂಗಾದ್ರೆ ಇದು ಟೀಟಾ ಆಗಂದ್ರೆ ಏನಿದೆ ಅಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್. ಅಂದ್ರೆ ಇದು ಯಾವ ಬಾಹು? ಪಾರ್ಶ್ವಬಾಹು. ಇದು ಪಾ ಅಭಿಮುಖ ಬಾಹು, ಇದು ಒಂದು ಲಂಬಕೋನ ತ್ರಿಭುಜ ತಗೋಬೇಕು. ಈ ಲಂಬಕೋನ ತ್ರಿಭುಜದ ಸಹಾಯದಿಂದ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಎಂಬ ಸೂತ್ರವನ್ನು ನಾವು ಕಂಡುಹಿಡಿದೆವು. ಇದಕ್ಕೆ ಬೇಸಿಕ್ ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ ಪೈಥಾಗೊರಸ್ ಸೂತ್ರ ಬರೆಯಕ್ಕೆ ಬರುತ್ತೆ. ಪೈಥಾಗೊರಸ್ ಸೂತ್ರ ಏನಪ್ಪ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಎ ಸಿ ಸ್ಕ್ವೇರ್. ಇದು ಪೈಥಾಗೊರಸ್ನ ಸೂತ್ರ. ಮತ್ತೆ ಇನ್ನೊಂದು ಗಿವನ್ ಫಾರ್ಮುಲಾದಾಗ ಏನಿದೆ ಅಂದ್ರೆ ಸೈನ್ ಐತಿ ಮತ್ತೆ ಕಾಸ್ ಐತಿ, ಎಲ್ಲರೂ ಒಂದ್ ಕಡೆ ಸೈಡ್ ಏನ್ ಮಾಡ್ಕಂದ್ರೆ ಸೈನ್ ಮತ್ತೆ ಕಾಸ್ ಇಂದ ರೇಷ್ಯೋ ಬರ್ತಾರೆ. ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಎ ಬಿ, ವಿಕರ್ಣ ಅಂದ್ರೆ ಏನಪ್ಪ ಎ ಸಿ. ಕಾಸ್ ಥೀಟಾ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಏನ ವಿಕರ್ಣ. ಪಾರ್ಶ್ವಬಾಹು ಬಿ ಸಿ, ವಿಕರ್ಣ ಏನಪ್ಪ ಎ ಸಿ. ಇವು ಯೂಸ್ ಹಾಕೋ ಮುಂದೆ ನಾವೇನ್ ಮಾಡ್ತೇವೆ ಅಂದ್ರೆ ಪೈಥಾಗೊರಸ್ ಸೂತ್ರ ಬರ್ತದೆ, ದಟ್ ಇಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತ ಹೇಳಿ. ಈಗ ಏನ್ ಮಾಡ್ಬೇಕಂದ್ರೆ ಆರ್ ಎಚ್ ಎಸ್ ಸೈಡ್ ನಮ್ಗೆ 1 ಬರ್ಬೇಕು. ಹಂಗಂದ್ರೆ 1 ಬರ್ಬೇಕಂದ್ರೆ ಇದು ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬೇಕು. ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಏನ್ ಮಾಡ್ತೇನೆ ಅಂದ್ರೆ ಗಿವನ್ ಇಕ್ವೇಶನ್ ಅನ್ನ ಡಿವೈಡ್ ಮಾಡ್ತೇನೆ, ನಾನು ಭಾಗಿಸ್ತೇನೆ ಬೈ ಯಾರಿಂದ ಎ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅನ್ನ ಎ ಸಿ ಸ್ಕ್ವೇರ್ ಇಂದ ಡಿವೈಡ್ ಮಾಡಿದ್ರೆ ಎ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಮಾಡ್ತಾರೆ 1 ಸಿಗುತ್ತಲ್ಲ. ಹಂಗಂದ್ರೆ ಈ ಆ ಫಾರ್ಮುಲಾ ಡೈರೆಕ್ಷನ್ ಮಾಡ್ಬೇಕು, ಅದರದ ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಡಿವೈಡ್ ಮಾಡ್ಬೇಕು. ಇಲ್ಲಿ ನಾ ಎ ಸಿ ಸ್ಕ್ವೇರ್ ನಾ ಡಿವೈಡ್ ಮಾಡಿದೆ, ಅವಾಗ ಈ ಇಕ್ವೇಶನ್ ಏನಾಗುತ್ತ ಎ ಬಿ ಸ್ಕ್ವೇರ್ಗೆ ಎ ಸಿ ಸ್ಕ್ವೇರ್ ಡಿವೈಡ್ ಮಾಡು ಪ್ಲಸ್ ಬಿ ಸಿ ಸ್ಕ್ವೇರ್ಗೆ ಅಗೇನ್ ಏನು ಎ ಸಿ ಸ್ಕ್ವೇರ್ ಡಿವೈಡ್ ಮಾಡು ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ಗೆ ಎ ಸಿ ಸ್ಕ್ವೇರ್ ಡಿವೈಡ್ ಮಾಡು. ನೋಡ್ರಿ, ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಮೂರು ಮಂದಿಗೂ ಎ ಸಿ ಸ್ಕ್ವೇರ್ ಇಂದ ಡಿವೈಡ್ ಮಾಡ್ರಿ, ಅವಾಗ ಎ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್. ನಿಮಗೆ ಗೊತ್ತೈತಿ ಎ ಬಿ ಬೈ ಎ ಸಿ ಅಂದ್ರೆ ಏನಪ್ಪ, ಎ ಬಿ ಬೈ ಎ ಸಿ ಅಂದ್ರೆ ಏನು ಸೈನ್, ಸೈನ್ ಬರಿ ಇಲ್ಲೇ ಎರಡಕ್ಕೂ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರ್ ಒಂದಕ್ಕೆ ಬರ್ಬೋದು, ದಟ್ ಇಸ್ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಬಿ ಸಿ ಬೈ ಎ ಸಿ ಅಂದ್ರೆ ಏನು ಕಾಸ್, ಕಾಸ್ ಬರಿ ಮೇಲೆ ಸ್ಕ್ವೇರ್ ಸ್ಕ್ವೇರ್ ಇದೆ ಅದಕ್ಕೆ ಸ್ಕ್ವೇರ್ ಬರಿ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಔಟ್ ಆಗಿ ಬಂದೈತಿ 1. ಅವಾಗ ಫಾರ್ಮುಲಾ ಸಿಕ್ ನಿಮ್ಗೆ, ದಟ್ ಇಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಯಾರಿಂದ ಸಿಕ್ಕೈತಿ? ಪೈಥಾಗೊರಸ್ ಸೂತ್ರದಿಂದ ಸಿಕ್ಕೈತಿ. ಮತ್ತೆ ಏನನ್ನ ಡಿವೈಡ್ ಮಾಡೋದ್ರಿಂದ ಸಿಕ್ಕೈತಿ? ಡಿವೈಡೆಡ್ ಬೈ ಏನ ಎ ಸಿ ಸ್ಕ್ವೇರ್. ಅರ್ಥ ಆಗುತ್ತಲ್ಲ? ಈಗ ಇದು ಫಸ್ಟ್ ಫಾರ್ಮುಲಾ ಅಂತ ಡೆರಿವೇಷನ್ ಸಿಕ್ತು. ಈಗ ಸೆಕೆಂಡ್ ಫಾರ್ಮುಲಾ ಅದ್ರದ್ದು ಡೆರಿವೇಷನ್ ಮಾಡು. ಸೆಕೆಂಡ್ ಒನ್ ಯಾವ್ದಪ್ಪ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ಥೀಟಾ ಅಂತೈತೆ. ಈ ಗಿವನ್ ಫಾರ್ಮುಲಾವನ್ನು ಡೆರೈವ್ ಮಾಡ್ಬೇಕು. ಹಂಗಾದ್ರೆ ಇದ್ರ ಪರ್ಟಿಕ್ಯುಲರ್ ಯಾವ ಟ್ರಿಗೊನೋಮೆಟ್ರಿಕ್ ರೇಷ್ಯೋಸ್ ಯಾವ್ದು? ಒಂದು ಟ್ಯಾನ್ ಐತಿ ಮತ್ತೆ ಇನ್ನೊಂದು ಏನೈತಿ ಸೆಕ್. ಹಂಗಾದ್ರೆ ಟ್ಯಾನ್ ಥೀಟಾ ಅಂದ್ರೆ ಏನಪ್ಪ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಈ ಪರ್ಟಿಕ್ಯುಲರ್ ಥೀಟಾ ಅಂತ ಮೇಲೆ ಅಭಿಮುಖ ಬಾಹು ಎ ಬಿ ನಾ ಹೌದಲ್ಲಪ್ಪ, ಅಭಿಮುಖ ಬಾಹು ಏನ ಎ ಬಿ, ಪಾರ್ಶ್ವಬಾಹು ಬಿ ಸಿ, ಎ ಬಿ ಬೈ ಬಿ ಸಿ ಬರ್ಬೇಕು. ನೆಕ್ಸ್ಟ್ ಸೆಕ್ ಐತಿ, ಸೆಕ್ ಥೀಟಾ
विकर्ण विकर्ण अंदर याद है एसी डिवाइडेड बाय पार्श्वलंबन बीसी ಅಂದ್ರೆ ಈ ಟ್ರಿಗನೋಮೆಟ್ರಿಕ್ ರೇಷಿಯೋಸ್ ಬರಬೇಕು ಈ ಟ್ರಿಗನೋಮೆಟ್ರಿಕ್ ರೇಷಿಯೋಸ್ ಬರಬೇಕಂದ್ರೆ ಡಿನೋಮಿನೇಟರ್ ಒಳಗೆ ಏನಿದೆ ಹೇಳಿ ಬಿಸಿ ಇದೆ ಇಲ್ಲ ತಳ ಛೇದದ ಒಳಗೆ ಏನಿದೆ ಪಾ ಬಿಸಿ ಹಾಗಂದ್ರೆ ಪೈಥಾಗೊರಸ್ ಫಾರ್ಮುಲಾ ಬರಬೇಕು ಪೈಥಾಗೊರಸ್ ಫಾರ್ಮುಲಾ ಏನು ಹೇಳುತ್ತೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಪ್ಪ AC ಸ್ಕ್ವೇರ್ ಈಗ ಇಲ್ಲಿ ತಳ BC BC ಇದೆ ಇಲ್ಲ ಅದಕ್ಕೆ ನಾನು ಏನು ಮಾಡಬೇಕಂದ್ರೆ ಗಿವನ್ ಈಕ್ವೇಷನ್ ಅನ್ನು ಡಿವೈಡ್ ಮಾಡ್ತೀನಿ ಯಾರಿಂದ BC ಸ್ಕ್ವೇರ್ ಇಂದ ಡಿವೈಡ್ ಮಾಡ್ತೀನಿ ಯಾರಿಂದ ಡಿವೈಡ್ ಮಾಡ್ತೀನಿ bc ಸ್ಕ್ವೇರ್ ಹಾಗಾದ್ರೆ ಇತನ 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 ಮೂರು ಮಂದಿನ bc ಸ್ಕ್ವೇರ್ ಇಂದ ನಾವು ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಪಾ ಏನಾಗುತ್ತೆ ab ಸ್ಕ್ವೇರ್ ಡಿವೈಡೆಡ್ ಬೈ bc ಸ್ಕ್ವೇರ್ ಪ್ಲಸ್ ಅಪ್ಪ bc ಸ್ಕ್ವೇರ್ ಡಿವೈಡೆಡ್ ಬೈ bc ಸ್ಕ್ವೇರ್ ಇಸ್ ಈಕ್ವಲ್ ಟು ac ಸ್ಕ್ವೇರ್ ಡಿವೈಡೆಡ್ ಬೈ bc ಸ್ಕ್ವೇರ್ ಈಗ ಏನು ಕ್ಯಾನ್ಸಲೇಷನ್ ಆಗುತ್ತೆ ನೋಡಿ bc ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲೇಷನ್ ಆಗುತ್ತೆ ನಿಮಗೆ ಗೊತ್ತಿದೆ ab ಬೈ bc ಅಂದ್ರೆ ಏನು ಪಾ ab ಬೈ bc ಅಂದ್ರೆ ಏನು tan ಅಂದ್ರೆ tan ಬರಿ ಮಾರಿನ ಸ್ಕ್ವೇರ್ ಅಂತ ಇಲ್ಲ tan ಸ್ಕ್ವೇರ್ ಥೀಟಾ ಬರಿ ಪ್ಲಸ್ ಇಲ್ಲಿ ಏನೈತಿ 1 tan ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ac ಬೈ bc ಅಂದ್ರೆ ಏನು sec ಅದನ್ನ ಸ್ಕ್ವೇರ್ ಮಾಡಿದ್ರೆ sec ಸ್ಕ್ವೇರ್ ಥೀಟಾ ಆಗುತ್ತೆ tan ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು sec ಸ್ಕ್ವೇರ್ ಥೀಟಾ ಅಂದ್ರೆ ಒಂದ ಮತ್ತೆ ಇನ್ನೊಂದು ಇದನ್ನ ಉಲ್ಟಾ ಪಟ್ಟ ಬರಿಬಹುದು ಏನು 1 ಪ್ಲಸ್ tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು sec ಸ್ಕ್ವೇರ್ ಥೀಟಾ ಅಂದ್ರೆ ಒಂದ ಆಗಲಗೆ ac ಸ್ಕ್ವೇರ್ ಡಿವೈಡ್ ಮಾಡಿದ್ರೆ ಈಗ ಏನು bc ಸ್ಕ್ವೇರ್ ಡಿವೈಡ್ ಇನ್ನೊಂದು ಫಾರ್ಮುಲಾ ಇದೆ ಅದನ್ನ ಏನು ಡಿವೈಡ್ ಮಾಡಬೇಕು ab ಸ್ಕ್ವೇರ್ ಡಿವೈಡ್ ಮಾಡಿದ್ರೆ ಅದು ಇನ್ನೊಂದು ಫಾರ್ಮುಲಾ ಸಿಗುತ್ತೆ ಮೂರನೇ ಸೂತ್ರ ದಟ್ ಇಸ್ 1 ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು cos x ಸ್ಕ್ವೇರ್ ಥೀಟಾ ಅಂತ ಅಗೇನ್ ರೈಟ್ ಆಂಗಲ್ ಟ್ರಯಾಂಗಲ್ ಇಂದ ಪೈಥಾಗೊರಸ್ ಫಾರ್ಮುಲಾ ಬರಬೇಕು ಏನು ab ಸ್ಕ್ವೇರ್ ಪ್ಲಸ್ bc ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಪಾ ac ಸ್ಕ್ವೇರ್ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ ಸಮನಾಗಿರುತ್ತೆ ಇದು ಪೈಥಾಗೊರಸ್ ನ ಸೂತ್ರ ಇದೆ ಹಾಗಾದ್ರೆ ನಮಗೆ ಫಾರ್ಮುಲಾದೊಳಗೆ cot ಐತಿ cos ಐತಿ cot ನ ಫಾರ್ಮುಲಾ ಬರ್ತು cot ಥೀಟಾ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ದಟ್ ಇಸ್ bc ಡಿವೈಡೆಡ್ ಬೈ ab ಮತ್ತೆ cos ec cos ec ಅಂದ್ರೆ ವಿಕರ್ಣ ಡಿವೈಡೆಡ್ ಬೈ ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್ ದಟ್ ಇಸ್ ab ಹಾಗಾದ್ರೆ ಇಲ್ಲೂ ಡಿನೋಮಿನೇಟರ್ ಒಳಗೆ ab ಐತಿ ಡಿನೋಮಿನೇಟರ್ ಒಳಗೆ ab ಐತಿ ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ ab ಸ್ಕ್ವೇರ್ ಮಾಡು ಅಂದಾಗ ನಿಮಗೆ ಈ ಫಾರ್ಮುಲಾ ಸಿಗುತ್ತೆ ನಾ ಏನು ಮಾಡ್ತೀನಿ ಅಂದ್ರೆ ಡಿವೈಡ್ ದ ಗಿವನ್ ಈಕ್ವೇಷನ್ ಬೈ ಯಾ ಸ್ಕ್ವೇರ್ ab ಸ್ಕ್ವೇರ್ ಮೂರು ಮಂದಿಗೂ ab ಸ್ಕ್ವೇರ್ ಇಂದ ಡಿವೈಡ್ ಮಾಡ್ರಿ ಅವಾಗ ಏನಾಗುತ್ತೆ ab ಸ್ಕ್ವೇರ್ ಡಿವೈಡೆಡ್ ಬೈ ab ಸ್ಕ್ವೇರ್ ಪ್ಲಸ್ bc ಸ್ಕ್ವೇರ್ ಡಿವೈಡೆಡ್ ಬೈ ab ಸ್ಕ್ವೇರ್ ಇವನ್ ac ಸ್ಕ್ವೇರ್ ಡಿವೈಡೆಡ್ ಬೈ ಯಾ ಸ್ಕ್ವೇರ್ ab ಸ್ಕ್ವೇರ್ ಕ್ಯಾನ್ಸಲೇಷನ್ ಆಗುತ್ತಾ ಏನು ಕ್ಯಾನ್ಸಲೇಷನ್ ಆಗುತ್ತೆ ab ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಕ್ಯಾನ್ಸಲ್ ಆಗಿ ಏನು ಉಳಿದಿತ್ತು ಇಲ್ಲಿ 1 ಪ್ಲಸ್ 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 bc by ab ಅಂದ್ರೆ ಏನಪ್ಪಾ cot cot square theta ac by ab ಅಂದ್ರೆ ಏನಪ್ಪಾ cos square theta 1 plus cot square theta is equal to cos square theta ಇದು ಪ್ರೂಫ್ ಇದೆ ಫಾರ್ಮುಲಾ ಕ್ಲಿಯರ್ ಆಗಿದಾ ನೆಕ್ಸ್ಟ್ ಈ ಟ್ರಿಗನೋಮೆಟ್ರಿಕ್ ಐಡೆಂಟಿಟೀಸ್ ಗಳನ್ನು ಯೂಸ್ ಮಾಡ್ಕೊಂಡು ಎಕ್ಸಾಂಪಲ್ಸ್ ಗಳನ್ನು ಸಾಲ್ವ್ ಮಾಡೋಣ ಸಾಲ್ವ್ ಮಾಡುವಾಗ ಡೈರೆಕ್ಟ್ ಇವನ್ನ ನಾವು ಯೂಸ್ ಮಾಡ್ಕೊಂತೀನಿಲ್ಲ ಫಾರ್ಮುಲಾ ಇವನ್ನ ಸ್ವಲ್ಪ ಅಲ್ಟ್ರೇಷನ್ ಮಾಡಿ ಬರಿಬಹುದು ನಾ ಏನ್ ಮಾಡ್ತೇನೆ ಅಂದ್ರೆ ಸೆಟ್ ಆಫ್ ಫಾರ್ಮುಲಾಸ್ ಗಳನ್ನ ನಾ ಏನ್ ಮಾಡ್ತೇನೆ ಅಂದ್ರೆ ಒಂದು ಸೈಡ್ ಬರ್ಸ್ಬಿಡ್ತೀನಿ ನೀವು ಒಂದು ಪೇಜ್ ಒಳಗೆ ಮಾಡಿದ್ರೆ ಅಷ್ಟು ಫಾರ್ಮುಲಾಸ್ ಗಳನ್ನ ಬರ್ಕೊಂಡ್ಬಿಟ್ರೆ ಯಾವಾಗ ಯಾವ ಫಾರ್ಮುಲಾ ಯೂಸ್ ಆಗುತ್ತೋ ಆ ಫಾರ್ಮುಲಾನ ನಾವೇ ಮಾಡ್ಬೋದ್ರೆ ಪ್ರಾಬ್ಲಮ್ಸ್ ಒಳಗೆ ಮಾಡ್ಬೋದು ಯೂಸ್ ಮಾಡ್ಬೋದು ಬೇಸಿಕ್ ಆಗಿ ಯಾವ ಸೈನ್ ಸ್ಕ್ವೇರ್ ಡೇಟಾ ಪ್ಲಸ್ ಕಾಸ್ ಸ್ಕ್ವೇರ್ ಡೇಟಾ ಇಸ್ ಇಕ್ವಲ್ ಟು 1 ಇನ್ನೊಂದೇನಪ್ಪ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಡೇಟಾ ಇಸ್ ಇಕ್ವಲ್ ಟು ಸೆಕ್ ಸ್ಕ್ವೇರ್ ಡೇಟಾ ಇನ್ನೊಂದು 1 ಪ್ಲಸ್ ಕಾಸ್ ಸ್ಕ್ವೇರ್ ಡೇಟಾ ಇಸ್ ಇಕ್ವಲ್ ಟು ಕಾಸ್ ಸ್ಕ್ವೇರ್ ಡೇಟಾ ಇವನ್ನ ಆಲ್ಟ್ರೇಷನ್ ಮಾಡಿ ಬರಿಬಹುದು ಯಾವ ರೀತಿ ಈಗ ಸೈನ್ ಸ್ಕ್ವೇರ್ ಡೇಟಾ ಪ್ಲಸ್ ಕಾಸ್ ಸ್ಕ್ವೇರ್ ಡೇಟಾ ಇಸ್ ಇಕ್ವಲ್ ಟು 1 ಐತಲ್ಲ ಇದನ್ನ ಯಾವ ರೀತಿ ಬರಿಬಹುದು 1 ಮೈನಸ್ ಸೈನ್ ಸ್ಕ್ವೇರ್ ಡೇಟಾ ಅಂತಾನೂ ಬರಿಬಹುದು ಹೆಂಗಪ್ಪ ಪ್ಲಸ್ ಸೈನ್ ಸ್ಕ್ವೇರ್ ಇದ್ದ ಆಗಲೇ ನಡೆಯುತ್ತೆ ಮೈನಸ್ ಸೈನ್ ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ಡೇಟಾ ಫಾರ್ಮುಲಾ ಏನು ಕಾಸ್ ಸ್ಕ್ವೇರ್ ಡೇಟಾ ಇದೊಂದು ಫಾರ್ಮುಲಾ ನಾ ಅಂತೀನಿ ಮೂಲ ಫಾರ್ಮುಲಾ ಯಾವುದು ಸೈನ್ ಸ್ಕ್ವೇರ್ ಡೇಟಾ ಪ್ಲಸ್ ಕಾಸ್ ಸ್ಕ್ವೇರ್ ಡೇಟಾ ಇಸ್ ಇಕ್ವಲ್ ಟು 1 ಈ ಫಾರ್ಮುಲಾ ಇಂದ ಇಂದ ಆಲ್ಟ್ರೇಷನ್ ಮಾಡಿ ಹೆಂಗ್ ಬರಿಬಹುದು ಇದರ ಕಾಸ್ ಸ್ಕ್ವೇರ್ ತಗೊಂಡ್ಬಿಟ್ರೆ ಏನಾಗುತ್ತೆ ಸೈನ್ ಸ್ಕ್ವೇರ್ ಆಗಿರೋದು 1 ಮೈನಸ್ ಸೈನ್ ಸ್ಕ್ವೇರ್ ಡೇಟಾ ಅಂದ್ರೆ ಕಾಸ್ ಸ್ಕ್ವೇರ್ ಡೇಟಾ ಇದ ಫಾರ್ಮುಲಾ ಯೂಸ್ ಆಗೋಕೆ ಅಂತಿಲ್ಲ ಇದು ಯೂಸ್ ಆಗ್ಬೋದು ಇದನ್ನ ಯೂಸ್ ಆಗ್ಬೋದು ಅಥವಾ ಇದ ಏನ್ ಬಿಡ್ಬೋದು 1 ಮೈನಸ್ ಕಾಸ್ ಸ್ಕ್ವೇರ್ ಡೇಟಾ ಅಂದ್ರೆ ಏನಪ್ಪ ಸೈನ್ ಸ್ಕ್ವೇರ್ ಡೇಟಾ 1 ಫಾರ್ಮುಲಾ ಇಂದ ಮತ್ತೆ ಎಕ್ಸ್ಟ್ರಾ 2 ಫಾರ್ಮುಲಾ ನೆಕ್ಸ್ಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಡೇಟಾ ಇಸ್ ಇಕ್ವಲ್ ಟು ಸೆಕ್ ಸ್ಕ್ವೇರ್ ಡೇಟಾ ಐತಲ್ಲ ಇದನ್ನ ಮತ್ತೆ ಏನ್ ಬಿಡ್ಬೋದು ಪಾ ಸೆಕ್ ಸ್ಕ್ವೇರ್ ಡೇಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಡೇಟಾ ಇಸ್ ಇಕ್ವಲ್ ಟು 1 ಅಂತ ಬರಿಬೋದು ಹೌದಾ ಅಥವಾ sec square theta minus 1 is equal to tan square theta set of formulas ಒಂದರಿಂದ ಮತ್ತೆ ಎಕ್ಸ್ಟ್ರಾ 2 ಫಾರ್ಮುಲಾಸ್ ಬರ್ತವೆ ನೆಕ್ಸ್ಟ್
कितना एंगल होगा cos x square theta minus cot square theta is equal to 1 ನಾನು ಎಕ್ಸರ್ಸೈಸ್ ಸಾಲ್ವ್ ಮಾಡುವಾಗ ಡೈರೆಕ್ಟ್ cos x square theta minus cot square theta ಇತ್ತು ಅಂದ್ರೆ ಡೈರೆಕ್ಟ್ 1 ಬರ್ಬಿಡ್ತೀನಿ ಅವಾಗ ನೀವು ಕೇಳಬಹುದು ಇದು 1 ಯಾಕೆ ಬಂತ ಅಂತ ಯಾಕಂದ್ರೆ ನಾನು ಮುಂಚೆಕ ಇಂಟ್ರೊಡಕ್ಷನ್ ಫಾರ್ಮುಲಾ ಬರೆಸಿರ್ತೇನೆ ಎಲ್ಲೆಲ್ಲ cos x square theta minus cot square theta ಕಾಣುತ್ತೆ ಅದರ ಜಾಗಕ್ಕೆ ನೀವು ಏನು ಬರೀಬೇಕು 1 ಅವಾಗ ಡೈರೆಕ್ಟ್ ನಿಮಗೆ ಕನ್ಫ್ಯೂಷನ್ ಆಗಬಾರದು ಅಂದ್ರೆ ಈ ಫಾರ್ಮುಲಾಗಳನ್ನು ನೆನಪಿಟ್ಟಿರಬೇಕು ಅವಾಗ ಮತ್ತೆ ನಾವು ಈ ಫಾರ್ಮುಲಾ ಬರೆದು ಈ ಫಾರ್ಮುಲಾದಿಂದ ಇದು ಹೆಂಗ್ ಬಂತು ಅವಾಗ ನಾವು ಅದಕ್ಕೆ 1 ಬರುತ್ತೆ ಅಂತ ನೀವೆಲ್ಲ ಡೀಟೇಲ್ ಆಗಿ ತಿಳ್ಕೊಂಡು ಬತ್ತಿ ಡೈರೆಕ್ಟ್ ಗೊತ್ತಿರಬೇಕು cos x square theta minus cot square theta ಅಂದ್ರೆ ಏನು ಬರೀಬೇಕು ಅದರ ಬದಲಿ 1 ತಿಳಿದಾ ಮತ್ತೆ ಇದನ್ನ ಹೆಂಗ್ ಬರೀಬಹುದುಪ್ಪಾ cos x square theta minus 1 ಅಂದ್ರಪ್ಪ cot square theta ಹೌದಾ ಈ ಸೆಟ್ ಆಫ್ ಫಾರ್ಮುಲಾಸ್ ಟೋಟಲ್ 9 ಫಾರ್ಮುಲಾಸ್ ಅದು ನೆನಪಿಡ್ರಿ ಮತ್ತೆ ಇನ್ನೊಂದು ಬಹಳ ಬೇಸಿಕ್ ಆಗಿರೋ ಯಾವ tan theta ಫಾರ್ಮುಲಾ ದಟ್ ಇಸ್ sin theta by cos theta ಇದು ಬಹಳ ಯೂಸ್ ಆಗುತ್ತೆ ಅದೇ ರೀತಿ cot theta ಫಾರ್ಮುಲಾ ಯೂಸ್ ಆಗುತ್ತೆ cos theta by sin theta ಒಂದೇ tan ಏನಾದ್ರು sin by cos ಆದಂದ್ರೆ cot ಉಲ್ಟಾ ಹಾಕನದು ಯಾದು cos by sin ಈ ಎರಡು ಸೆಟ್ ಆಫ್ ಫಾರ್ಮುಲಾಸ್ ನೆನಪಿಡ್ರಿ ಮತ್ತೆ ಇನ್ನೊಂದು ರೆಸಿಪ್ರೋಕಲ್ ರಿಲೇಶನ್ ವಿಲೋಮ ನಿಯಮವನ್ನು ಹೊಂದಿರುವಂತ ಕೆಲವು ಫಾರ್ಮುಲಾಸ್ ಅದು ಯಾವುದು sin ನ ವಿಲೋಮ cos ek 1 by cos ek ವಿಲೋಮ ಫಾರ್ಮುಲಾಸ್ ಗಳು ಅಂತ ಕರೀತೀವಿ sin ದ cos ek ಅದೇ ರೀತಿ tan ದ ವಿಲೋಮ ಯಾವುದು cot tan theta is equal to 1 by cot theta ಅದೇ ರೀತಿ sec theta sec ಅಂದ್ರೆ ಏನು 1 divided by cos ek theta ಇದು ರೆಸಿಪ್ರೋಕಲ್ ರಿಲೇಶನ್ ಇದು ರೆಸಿಪ್ರೋಕಲ್ ರಿಲೇಶನ್ ಇರುವಂತ ಮತ್ತೆ tan is equal to sin by cos cot is equal to sec is equal to 1 by cos theta ಫಾರ್ಮುಲಾ ಅಂತ ಅಪ್ಪ sec ಅಂದ್ರೆ 1 by cos ಆ ಮತ್ತೆ tan ಅಂದ್ರೆ ಏನು 1 by cot sin ಅಂದ್ರೆ ಏನು 1 by cos ಕ್ಲಿಯರ್ ಆಗಿದೆ ಈ ಸೆಟ್ ಆಫ್ ಮೂರು ಫಾರ್ಮುಲಾಸ್ ಗಳು ಮತ್ತೆ ಎರಡು ಫಾರ್ಮುಲಾ ಮತ್ತೆ ಟ್ರಿಗನೋಮೆಟ್ರಿಕ್ ಐಡೆಂಟಿಟೀಸ್ ಇಂದ ಬಂದಂತ 9 ಫಾರ್ಮುಲಾಸ್ ಗಳನ್ನು ನೆನಪಿಟ್ರೆ ಈಸಿಯಾಗಿ ಎಕ್ಸಾಂಪಲ್ಸ್ ಗಳು ಅರ್ಥ ಆಕವು ಪ್ಲಸ್ ಎಕ್ಸರ್ಸೈಸ್ ನಾಗ ಎಷ್ಟು ಯಾವ ಕ್ವೆಶ್ಚನ್ ಅರ ಬರಲಿ ಸೈಜ್ ಅಷ್ಟೇ ಜಾಸ್ತಿ ಇದೆ ಆ ಕ್ವೆಶ್ಚನ್ ಇದು ಬಟ್ ಈ ಫಾರ್ಮುಲಾಸ್ ಗಳು ಬಂದಂದ್ರೆ ಈಸಿನ ಆಕವು ಅರ್ಥ ಆಗುತ್ತೆ ಫಾರ್ಮುಲಾಸ್ ಗೆ ಯಾರು ಬರಂಗಿಲ್ಲ ಅವ್ರ ಕ್ವೆಶ್ಚನ್ಸ್ ಏನಕ್ಕೆ ಟಫ್ ಆಕವು ಅಷ್ಟು ಫಾರ್ಮುಲಾಸ್ ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೈರೆಕ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ ಉದಾಹರಣೆ 9 ಎಕ್ಸಾಂಪಲ್ 9 ನೋಡಿ cos tan ಮತ್ತೆ sec ಎಂಬ ಟ್ರಿಗನೋಮೆಟ್ರಿಕ್ ರೇಶಿಯೋಸ್ ಗಳನ್ನು ವಿ ಹ್ಯಾವ್ ಟು ಕನ್ವರ್ಟ್ ಇನ್ ದಿ ಫಾರ್ಮ್ ಆಫ್ sin ಅಂದ್ರೆ ಇವುಗಳನ್ನು ಇವುಗಳ ಫಾರ್ಮುಲಾಸ್ ಗಳನ್ನು ಬರೀಬೇಕು ಈ ಫಾರ್ಮುಲಾದಲ್ಲಿ ಕೇವಲ ಯಾರು ಇರಬೇಕು sin ಇರಬೇಕು sin ಬಿಟ್ಟು ಬೇರೆ ಏನು ಇರಬಾರದು ಅರ್ಥ ಆಗುತ್ತಲ್ಲ ಅಂದ್ರೆ cos ನ ಫಾರ್ಮುಲಾ ಬರೀಬೇಕು ಬಟ್ ಆ cos ನ ಫಾರ್ಮುಲಾದಲ್ಲಿ ಯಾರು ಇರಬೇಕು sin ಇರಬೇಕು tan ನ ಫಾರ್ಮುಲಾ ಬರೀಬೇಕು ಬಟ್ ಆ tan ಫಾರ್ಮುಲಾದೊಳಗೆ sin ಇರಬೇಕು sec ನ ಫಾರ್ಮುಲಾ ಬರೀಬೇಕು ಬಟ್ ಆ sec ಫಾರ್ಮುಲಾದೊಳಗೆ ಏನು ಇರಬೇಕು sin ಇರಬೇಕು ಕ್ಲಿಯರ್ ಆಗುತ್ತೆ ಯಾವ ರೀತಿ ಬರೀಬೇಕು ಫಸ್ಟ್ ನಾನು ಏನು ಮಾಡ್ತಾನೆ ಅಂದ್ರೆ cos ಅನ್ನು cos ಫಾರ್ಮುಲಾನ ಇನ್ ದಿ ಫಾರ್ಮ್ ಆಫ್ sin ಕನ್ವರ್ಟ್ ಮಾಡ್ತೀನಿ ನಾನು ಕನ್ವರ್ಟ್ ಮಾಡಬೇಕಂದ್ರೆ ನಿಮ್ಮ ಟ್ರಿಗನೋಮೆಟ್ರಿಕ್ ಐಡೆಂಟಿಟಿ ಯಾವ್ದಪ್ಪ ಅದು sin square theta plus cos square theta is equal to 1 ಈ ಟ್ರಿಗನೋಮೆಟ್ರಿಕ್ ಐಡೆಂಟಿಟಿ ನೀವು ಬರೀಬೇಕು ಹಾಗಾದ್ರೆ ಟ್ರಿಗನೋಮೆಟ್ರಿಕ್ ಐಡೆಂಟಿಟಿ ಒಳಗೆ ನಾವು ಯಾರ ಫಾರ್ಮುಲಾನ ಬರೀಬೇಕು cos ನ ಫಾರ್ಮುಲಾನ ಬರೀಬೇಕು ಯಾವ ಫಾರ್ಮುಲಾ ಬರೀಬೇಕು cos ನ ಫಾರ್ಮುಲಾ ಇನ್ ದಿ ಫಾರ್ಮ್ ಆಫ್ ಏನು sin cos ನ ಫಾರ್ಮುಲಾವನ್ನ ಬರೀಬೇಕು ಯಾವ ರೂಪದಲ್ಲಿ sin ನ ಫಾರ್ಮುಲಾದಲ್ಲಿ ಹಾಗಾದ್ರೆ cos ನ ಫಾರ್ಮುಲಾ ಬರೀಬೇಕು cos ಅನ್ನ ಈ ಕಡೆ ಇಟ್ಟು ಉಳಿದಿದ್ದಲ್ಲ ಆ ಕಡೆ ಕಳಿಸ್ತೀನಿ cos ಅನ್ನ ಈ ಕಡೆ ಇಟ್ಟು ಏನಾಗುತ್ತೆ cos ಕಟ್ ಇಟ್ಟ ಇದೆ 1 plus sin ಕಟ್ ಇಟ್ಟ ಆ ಕಡೆ ಏನಾಗುತ್ತೆ minus sin ಕಟ್ ಈಗ ನನಗೆ cos ಕಟ್ ಇಟ್ಟ ಬೇಕಾಗಿಲ್ಲ ನನಗೆ ಓನ್ಲಿ cos ಬೇಕು ಅದ ಈ a ಇದೆಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ θ ಬದಲಿ ಏನು ಬಿಡ್ತೀನಿ ಅಲ್ಲ ಎಲ್ಲ ಥೀಟಾ ಬದಲಿ ಬಟ್ ಆಂಗಲ್ ಏನಾರ ತಗೋ ಥೀಟಾನಾರ ತಗೋ ಎಕ್ಸ್ ಅರ ತಗೋ ಬಿ ನಾರ ತಗೋ ಯಾವ್ದಾರ ವೇರಿಯಬಲ್ ತಗೋ ನಡೀತಿ ಹಾಗಾದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಇಕ್ವಲ್ ಟು 1 ಆಪ ನನಗೆ ಕಾಸ್ ನ ಫಾರ್ಮುಲಾ ಬೇಕಂದ್ರೆ ಕಾಸ್ ಸ್ಕ್ವೇರ್ ಎಲ್ಲಿ ಇಸ್ ಇಕ್ವಲ್ ಟು 1 ಪ್ಲಸ್ ಸೈನ್ ಸ್ಕ್ವೇರ್ ಆ ಕಡೆ ಏನಾಗುತ್ತೆ ಮೈನಸ್ ಸೈನ್ ಸ್ಕ್ವೇರ್ ಬಟ್ ಅಂದ್ರೆ ಕಾಸ್ ಬೇಕಾದ್ರೆ ಅದಕ್ಕೆ ನಾನು ಸ್ಕ್ವೇರ್ ಆ ಕಡೆ ಕಳಿಸ್ಬಿಡ್ತೀನಿ ಅವಾಗ ಏನಾಗ್ತದೆ ಕಾಸ್ ಎ ಇಸ್ ಇಕ್ವಲ್ ಟು ಸ್ಕ್ವೇರ್ ದಿದ್ದ ಆ ಕಡೆ ಇದ್ರೆ ರೂಟ್ ಆಗುತ್ತೆ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಲ್ಲಿ ನಾನು ಏನು ಬರ್ತೇನೆ ಅಂದ್ರೆ cos ನ ಫಾರ್ಮುಲಾನ ಬರ್ತಿದ್ದೇನೆ ಬಟ್ ಆ cos ನ ಫಾರ್ಮುಲಾದಲ್ಲಿ ಕೇವಲ ಯಾರು ಇದ್ದಾನೆ sin ಇದ್ದಾನೆ sin ಬಿಟ್ಟು ಬೇರೆ ಯಾರು ಇಲ್ಲ ಬೇರೆ ಟ್ರಿಗನೋಮೆಟ್ರಿಕ್ ರೇಶಿಯೋಸ್ ಇಲ್ಲ ದ ಫಾರ್ಮುಲಾ ಆಫ್ ಆ cos ಇನ್ ದಿ ಫಾರ್ಮ್ ಆಫ್ sin ಕ್ಲಿಯರ್ ಆಗಿದೆ ಇದು ಫಸ್ಟ್ ಒನ್ ಅದರೊಳಗೆ ನಮ್ಮ ಸೆಕೆಂಡ್ ಒನ್ ಇದೆ tan ನ ಫಾರ್ಮುಲಾ ಬರೀಬೇಕು ಆ tan ನ ಫಾರ್ಮುಲಾದಲ್ಲಿ ಕೇವಲ ಯಾರು ಇರಬೇಕು sin ನಾನು ಏನು ಮಾಡ್ತೀನಿ ಅಂದ್ರಪ್ಪ tan ಫಾರ್ಮುಲಾ ಬರ್ತೀನಿ tan a is equal to ನಿಮ್ಮ ಫಾರ್ಮುಲಾ ಗೊತ್ತೈತಿ ದಟ್ ಈಸ್ sin a ಡಿವೈಡೆಡ್ ಬೈ cos a ಜಸ್ಟ್ ಬಿಫೋರ್ ಇಂಟ್ರೊಡಕ್ಷನ್ ಒಂದು ಫಾರ್ಮುಲಾ ಕೊಟ್ಟಿದ್ದಲ್ಲ tan ಅಂದ್ರೆ ಏನಪ್ಪ sin ಡಿವೈಡೆಡ್ ಬೈ cos ಇದು ಫಾರ್ಮುಲಾ ನೆನಪಿಡ್ರಿ tan ಅಂದ್ರೆ sin ಬೈ cos ಹಾಗಾದ್ರೆ tan ಇರಬೇಕು ಬಟ್ tan ಒಳಗೆ ಕೇವಲ sin ಇರಬೇಕು ನನಗೆ ಏನು ಇರಬಾರದು cos ಇರಬೇಕು ಅಂತ ನಾನು ಹೇಳಿದೆ tan ಒಳಗೆ ಕೇವಲ ಯಾರು ಇರಬೇಕು sin ಹಾಗಾದ್ರೆ ನಾನು tan ಗೆ tan ಬರೀತೀನಿಪ್ಪ
ಸೈನ್ ಇರಲಿ ಪ್ರಾಬ್ಲಮ್ ಇಲ್ಲ ಸೈನ್ ಇಲ್ಲ ಕಾಸ್ ಅನ್ನ ತೆಗಿತಾನೆ ಕಾಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ ನೋಡಿ ಕಾಸ್ ಅಂದ್ರೆ ಏನು ರೂಟ್ ಆಫ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದು ಪರ್ಟಿಕ್ಯುಲರ್ ಫಾರ್ಮುಲಾ ಸಿಕ್ತಿಂದ ಈ ಟಾನ್ ಅನ್ನ ಫಾರ್ಮುಲಾದಲ್ಲಿ ಕೇವಲ ಯಾರಿದ್ದಾರೆ ಸೈನ್ ಮತ್ತೆ ಸೈನ್ ಅರ್ಥಕತ್ತಲ್ಲ ಸೈನ್ ಬಿಟ್ ಬೇರೆ ಯಾವ ಫಾರ್ಮುಲಾನೂ ಇಲ್ಲ ಕ್ಲಿಯರ್ ಆಗಿದೆ ಈಗ ನಾನು ಕಾಸ್ ಅನ್ನ ಇಂದ ಫಾರ್ಮ್ ಆಫ್ ಸೈನ್ ಕನ್ವರ್ಟ್ ಮಾಡಿದೆ ಟಾನ್ ಅನ್ನ ಕೂಡ ಇಂದ ಫಾರ್ಮ್ ಆಫ್ ಸೈನ್ ಕನ್ವರ್ಟ್ ಮಾಡಿದೆ ಈಗ ಲಾಸ್ಟ್ ಅನ್ನ ಇಪ್ಪ ಸೆಕ್ ಅನ್ನ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಸೈನ್ ಕನ್ವರ್ಟ್ ಮಾಡಬೇಕು ನಿಮಗೆ ಫಾರ್ಮುಲಾ ಗೊತ್ತಿದೆ ಏನು sec a is equal to 1 divided by cos a ಹೌದು ಹಾಗಂದ್ರೆ sec ಒಳಗೆ ನನಗೆ sin ಬೇಕು not a cos ಅದಕ್ಕೆ ನಾನು ಏನು ಮಾಡ್ತೀನಿ sec a ಹಾಗೆ ಬರ್ತೀನಿ is equal to 1 divided by cos value ಗೊತ್ತಿದೆ that is root of cos value ಇಷ್ಟು root of 1 minus sin square a ಇದನ್ನು ಕೂಡ ನಾವು sec ಅನ್ನ ಯಾವ ರೂಪಕ್ಕೆ ಪರಿವರ್ತನೆ ಮಾಡಿದ್ವಿ sin tan ಅನ್ನ sin ರೂಪಕ್ಕೆ ಪರಿವರ್ತನೆ ಮಾಡಿದ್ವಿ cos ಅನ್ನು ಕೂಡ ಸೈನ್ ರೂಪಕ್ಕೆ ಪರಿವರ್ತನೆ ಮಾಡಿದ್ವಿ ಉಪಯೋಗಿಸಿದಂತ ನಿತ್ಯ ಸಮೀಕರಣ ಯಾವುದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಕ್ಲಿಯರ್ ಆಗಿದೆ 10ನೇ ಉದಾಹರಣೆ ನೋಡಿ ಪ್ರೂವ್ ಮಾಡೋದು ಎಡಭಾಗ ಬಲಭಾಗಕ್ಕೆ ಸಮ ಇದೆ ಅಂತ ಸಾಧಿಸಿ ಅಂತ LHS ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಿ ಏನಪ್ಪ LHS ಪಾಠ ಏನಂತ sec a ಬ್ರಾಕೆಟ್ ಆಫ್ 1 ಮೈನಸ್ sin a ಇಂಟು ಬ್ರಾಕೆಟ್ ಆಫ್ sec a ಪ್ಲಸ್ tan is equal to ಅಂತ ಪ್ರೂವ್ ಮಾಡಬೇಕು 1 ಹಾಗಾದ್ರೆ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಇರುವಂತ ಪ್ರಾಬ್ಲಮ್ಸ್ ಗಳನ್ನು ಕೊಟ್ಟಾಗ ಫಸ್ಟ್ LHS ಪಾರ್ಟ್ ಬರ್ಕೋಬೇಕು LHS ಪಾರ್ಟ್ ಅನ್ನು ಸಾಲ್ವ್ ಮಾಡ್ಕೋ ಅಂತ ಹೋಗಬೇಕು ಆ ಸಾಲ್ವ್ ಮಾಡ್ಕೋ ಅಂತ ಬರ್ತ ನಡುವರ್ಕ ಏನು ಬರ್ತಾ ಕೆಲವು ಸ್ಟೆಪ್ಸ್ ಒಳಗ ಟ್ರಿಗನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಆಫ್ ಅವದಾ ಅದು sin² θ + cos² ಅವ ಬರ್ಸಿದ್ನಲ್ಲ ಮೂರು ಟ್ರಿಗನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಆಕೋ ಆ ಐಡೆಂಟಿಟೀಸ್ ಗಳನ್ನು ಯೂಸ್ ಮಾಡ್ಕೋ ಅಂತ ನಾವು ಏನು ಮಾಡ್ಬೇಕಂದ್ರೆ ಫೈನಲ್ ಅಲ್ಲಿ ನಮ್ಮ ಆನ್ಸರ್ ಏನು ಬರಬೇಕು 1 ಹಾಗಾದ್ರೆ LHS ಪಾರ್ಟ್ ಬರ್ತೀನಿ ನೋಡಪ್ಪ ನಾನು ಏನಂತ ಹೇಳಿ sec a ಇಂಟು ಬ್ರಾಕೆಟ್ ಆಫ್ 1 ಮೈನಸ್ sin a ಬ್ರಾಕೆಟ್ ಆಫ್ ಮತ್ತೆ ಏನಂತ ಹೇಳಿ sec a ಪ್ಲಸ್ tan a ಇದೇನ ಹೇಳಿದ್ರೆ LHS ಪಾರ್ಟ್ ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಕೇಳಿ sec a ಅಂದ್ರೆ ರೆಸಿಪ್ರೋಕಲ್ ರಿಲೇಶನ್ ಅಂದ್ರೆ ವಿಲೋಮ ಸೂತ್ರ sec a ಅಂದ್ರೆ ಏನು ಬರೀಬಹುದು as a 1 divided by cos a ಬರೀಬಹುದು sec ಅಂದ್ರೆ ಏನು 1 by cos ಇದು ನಾಗ ಹೆಂಗೆ ತಂಗ ಬರೀ ಏನದು 1 minus sin a ಹೌದಾಪ್ಪ ನೋಡ್ಲೆ sec ಅನ್ನ as a 1 by cos ಬರ್ತ್ಯಾ ಮತ್ತೆ 1 minus sin a 1 minus sin a as it is ಬರೀದ್ರಿ ನೆಕ್ಸ್ಟ್ sec ಅನ್ನ ಏನು ಬರೀಬಹುದು ಹೇಳಪ್ಪ 1 divided by cos a sec ಅಂದ್ರೆ ರೆಸಿಪ್ರೋಕಲ್ ರಿಲೇಶನ್ 1 by cos a ಮತ್ತೆ tan ಅನ್ನ ಏನು ಗೊತ್ತಿದೆ sin a divided by cos a ಕ್ಲಿಯರ್ ಆಗಿದಲ್ಲ ಏನಿಲ್ಲ sec ಅನ್ನ as a 1 by cos ಬರ್ತ್ಯಾ 1 minus sin a 1 minus sin a sec ಅಂದ್ರೆ 1 by cos plus tan ಅಂದ್ರೆ sin by cos ನೆಕ್ಸ್ಟ್ ಏನು ಮಾಡಪ್ಪ 1 minus sin a into 1 1 minus sin a 1 ಏನು 1 minus sin a ಕ್ಲಿಯರ್ ಆಗಿದೆ 1 minus sin a 1 1 minus sin a ಕೆಳಗಡೆ ಏನು ಇದೆ ಛೇದ cos a ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಐತಿ ಮಲ್ಟಿಪ್ಲಿಕೇಶನ್ ಛೇದಗಳು ಸಮಾನ ಅವ ಎರಡು cos ಬಂದಿ ಏನು ಬರೀ ಒಂದ cos ಮತ್ತೆ ಮ್ಯಾಲ ಏನು ಹೇಳ್ತೀರಿ 1 plus sin a ಕ್ಲಿಯರ್ ಆಗಿದೆ ನೋಡಲೆ 1 minus sin a ಒಂದೇ 1 minus sin a ಕೆಳಗಡೆ cos ಇತ್ತು ಛೇದಗಳು ಒಂದೇ ಇದ್ದು LCM ತೆಗಿಬಾರದು ಒಂದ cos ಬರಬೇಕು ಮ್ಯಾಲ ಕೂಡಿಸ್ಬಿಡಬೇಕು 1 plus sin a ಕ್ಲಿಯರ್ ಆಗಿದೆ ನಾನು ಡೈರೆಕ್ಟ್ ಬರ್ತೀನಿ ನೋಡು cos a into cos a ಏನಾಗುತ್ತೆ cos square ಆಗುತ್ತೆ ಹೌದಾ ನಾನು ಈ ಕಡೆ ಸ್ಟೆಪ್ ಸೇವ್ ಮಾಡು cos into cos ಏನಾಗುತ್ತೆ cos square a ಹೌದಾ cos into cos ಏನಾಗುತ್ತೆ cos square ಇದು ನಾವು ಫಾರ್ಮುಲಾ ಏನು ಕಾಣುತ್ತೆ ಅಂದ್ರೆ ನಿಮಗೆ a minus b a plus b a minus b into a plus b ಫಾರ್ಮುಲಾ ಏನು ಹೇಳ್ರಿ a square minus b square ಅಂದ್ರೆ 1 square minus sin square ಆಗಲ್ಲ ಹಾಗಾದ್ರೆ a minus b into a plus b is equal to a square minus b square ಹೌದಾ ನಿಮಗೆ ಆಲ್ರೆಡಿ ಗೊತ್ತಿತ್ತು 1 square ಅಂದ್ರೆ ಎಷ್ಟು 1 1 square ಅಂದ್ರೆ ಏನು 1 minus sin square is equal to sorry sorry divided by cos square ಏನಪ್ಪ 1 square ಅಂದ್ರೆ 1 minus sin square ಮತ್ತೆ ಇನ್ನೊಂದು ಈ ಟ್ರಿಗನೋಮೆಟ್ರಿಕ್ ಐಡೆಂಟಿಟೀಸ್ ನೀವು ನೋಡಿ ಬರ್ಸೋಣ ನಾನು 1 minus sin square ಫಾರ್ಮುಲಾ ಬರ್ಸೋಣ ನಾನು 1 minus sin square ಫಾರ್ಮುಲಾ ಏನು cos square ಹೇಳ್ರಿ ಇದು ಕ್ಲಿಯರ್ ಆಗಿದೆ ಇಲ್ಲ ಇದು ಇಲ್ಲಿಂದ ಯಾರು ಗೊತ್ತಾಗಿಲ್ಲ ನೋಡ್ರಿ a minus b into a plus b ಅಂದ್ರೆ ಏನು a square minus b square cos into cos ಏನಾಗುತ್ತೆ cos square ಅಂದ್ರೆ ಎರಡು cos ಏನು ಬಂತು ಇಲ್ಲಿ ಒಂದು cos ಮತ್ತೆ ಇಲ್ಲಿ ಈ ಛೇದಗಳ ಸಮಾನ ಅಂತ ಹೇಳಿ ಒಂದು cos ಬರ್ತದೆ cos cos ಏನಾಗುತ್ತೆ cos square ಇದು a minus b into a plus b a square minus
बी स्क्वेर वन स्क्वेर अंदर वन माइनस साइन स्क्वेर वन माइनस साइन स्क्वेर अंदर कॉस स्क्वेर मत छेद दल्ली कॉस स्क्वेर इदे कॉस स्क्वेर कॉस स्क्वेर इदे कैंसिल वन विच इज इक्वल टू आ एच यस ತಗೊಂಡಿದ್ದು ಎಲ್ ಎಚ್ ಎಸ್ ಸಾಲ್ವ್ ಮಾಡಿದ್ದೇನು ಆರ್ ಎಚ್ ಎಸ್ ಫಾರ್ಮುಲಾಸ್ಗಳು ಬಂದ್ರೆ ಸಾಲ್ವ್ ಮಾಡೋದು ಭಾಳ ಈಸಿ ಎಕ್ಸಾಂಪಲ್ ಎಲ್ಲ ನೋಡ್ರಿ ಉದಾಹರಣೆ ಹನ್ನೊಂದು ಏನಿದೆ ಅಂದ್ರೆ ಪ್ರೂವ್ ಮಾಡೋದು ಏನಂತಂದ್ರೆ ಕಾಟ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ ಕಾಸ್ ಎ ವಿಚ್ ಇಸ್ ಈಕ್ವಲ್ ಟು ಕಾಸ್ ಎ ಮೈನಸ್ ಒನ್ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಒನ್ ಅಂತ ಪ್ರೂವ್ ಮಾಡೋದು ಹಾಗಾದ್ರೆ ಈ ಗಿವನ್ ಸ್ಟೇಟ್ಮೆಂಟ್ ಒಳಗೆ ನಾವು ಏನು ಮಾಡಬಹುದು ಅಂದ್ರೆ ಎಲ್ ಎಚ್ ಎಸ್ ಅನ್ನು ತಗೊಂಡು ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡಬಹುದು ಅಥವಾ ಆರ್ ಎಚ್ ಎಸ್ ಅನ್ನು ತಗೊಂಡೇ ಪ್ರೂವ್ ಮಾಡಬಹುದು ಎಲ್ ಎಚ್ ಎಸ್ ಅರ್ಥ ಆಗದ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಎಲ್ ಎಚ್ ಎಸ್ ಅನ್ನು ತಗೊಂಡಿದ್ದೀನಿ ಅದನ್ನು ಪ್ರೂವ್ ಮಾಡ್ಕೊಂಡು ಹೋಗ್ತೀನಿ ನಮಗೆ ಏನು ಸಿಗಬೇಕು ಆರ್ ಎಚ್ ಎಸ್ ಸಿಗುತ್ತೆ ಈ ರೀತಿ ಇದ್ದಾಗ ನಾವು ಏನು ಮಾಡ್ಬೇಕಂದ್ರಪ್ಪ ಕಾಟ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ ಕಾಸ್ ಎ ಅಂತ ಹೇಳಿ ಎಲ್ ಎಚ್ ಎಸ್ ಕಾರ್ಡ್ ತಗೊಂಡೆ ನಾನು ನಾನು ಏನು ಮಾಡ್ತೀನಿ ಅಂದ್ರೆ ಕಾಟ್ ಎನ ಆಸ್ ಅ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಹೇಳಿ ಯಾಕಂದ್ರೆ ನಮಗೆ ಆ ಫಾರ್ಮುಲಾ ನಮಗೆ ಗೊತ್ತಿದೆ ಆಲ್ರೆಡಿ ಕಾಟ್ ಎ ಅಂದ್ರೆ ಏನು ಕಾಸ್ ಎ ಬೈ ಏನು ಸೈನ್ ಎ ಮುಂದೆ ಮೈನಸ್ ಕಾಸ್ ಎ ಕಾಸ್ ಎ ಆಸ್ ಇಟ್ ಇಸ್ ಬರಿ ಕ್ಲಿಯರ್ ಆಗಿದೆ ನೋಡಿ ಇಲ್ಲಿ ಏನಿತ್ತು ಅಂದ್ರೆ ಕಾಟ್ ಎ ಮೈನಸ್ ಕಾಸ್ ಎ ಅಂತ ಇತ್ತು ಕಾಟ್ ಎ ಅನ್ನು ಆಸ್ ಅ ಕಾಸ್ ಎ ಬೈ ಸೈನ್ ಎ ಮೈನಸ್ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಅಗೇನ್ ಕಾಟ್ ಅನ್ನು ಮತ್ತೆ ಏನು ಬರಿಬೇಕು ಹೇಳ್ರಿ ಕಾಸ್ ಡಿವೈಡೆಡ್ ಬೈ ಸೈನ್ ಎಲ್ಲೆಲ್ಲಿ ಕಾಟ್ ಐತೆ ನೋಡು ಅಲ್ಲೆಲ್ಲಿ ಕಾಸ್ ಬೈ ಸೈನ್ ಬರಿ ಮೈನಸ್ ಕಾಸ್ ಎ ಮೈನಸ್ ಕಾಸ್ ಎ ಇಲ್ಲಿ ಪ್ಲಸ್ ಕಾಸ್ ಎ ಅಂದ್ರೆ ಏನು ಮಾಡ್ಬೇಕು ಪ್ಲಸ್ ಕಾಸ್ ನೋಡ್ರಿ ಪ್ಲಸ್ ಕಾಸ್ ಎ ಅಂದ್ರೆ ಪ್ಲಸ್ ಕಾಸ್ ಕ್ಲಿಯರ್ ಆಗಿದೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂದ್ರಪ್ಪ ಇಲ್ಲಿ ಕಾಸ್ ಐತೆ ಅಲ್ಲಿ ಕಾಸ್ ಐತೆ ನಾ ಕಾಸ್ ಅನ್ನ ಕಾಮನ್ ಇಲ್ಲ ಕಾಸ್ ಕಾಮನ್ ತಗದ್ರೆ ಏನಾಗುತ್ತೆ ಹೇಳ್ರಿ ಇಲ್ಲಿ ಕಾಸ್ ಐತೆ ಅಲ್ಲಿ ಕಾಸ್ ಐತೆ ಕಾಸ್ ಕಾಮನ್ ತಗದ್ರೆ ಇಲ್ಲಿ ಕಾಸ್ ಜೊತೆ ಕಾಸ್ ಹೋಗ್ಬಿಟ್ರೆ 1 ಉಳಿತಿತಾ ಅಲ್ಲಿ 1 ಡಿವೈಡೆಡ್ ಬೈ ಏನು ಸೈನ್ ಎ ಮೈನಸ್ ಮೈನಸ್ ಕಾಸ್ ಕಾಸ್ ಐತೆ ಬಿಟ್ರೆ ಏನು ಉಳಿತಿತಾ ಅಲ್ಲಿ 1 ಅಗೇನ್ ಮಲ್ಟಿಪ್ಲೈ ಮಾಡಿ ನೀವು ಅದು ಆನ್ಸರ್ ಬರ್ತದೆ ಕಾಸ್ ಎ 1 ಅಂದ್ರೆ ಕಾಸ್ ಎ ಬೈ ಸೈನ್ ಎ ಪ್ಲಸ್ ಮೈನಸ್ ಮೈನಸ್ ಕಾಸ್ ಎ 1 ಲೇ ಕಾಸ್ ಎ ಬಟ್ ಬುಡುಕ್ ಸೈನ್ ಐತೆ ಹಂಗ ಬರಿ ಮತ್ತೆ ಮ್ಯಾಗದ್ರಾಗನು ಕಾಸ್ ಕಾಸ್ ಕಾಮತಿಗೆ ಅಲ್ಲಿ ಕಾಸ್ ಎ ಕಾಮ ತಗದ್ರೆ ಕಾಸ್ ಮೈ ಬೈ ಸೈನ್ ಒಳಗೆ ಕಾಸ್ ಎತ್ ಬಿಟ್ರೆ ಏನು ಉಳಿತೈತಿ 1 ಬೈ ಸೈನ್ ಉಳಿತಿದೆ 1 ಬೈ ಸೈನ್ ಉಳಿತಿದೆ ಇಲ್ಲ ಯಾಕೆ ಕಾಸ್ ಹೋಗ್ಬಿಡ್ತು ಕಾಸ್ ಅಂತಂದ್ರೆ ಅದ್ರ ಜಾಗ ಕಾನ್ ಉಳಿತು ಬುಡುಕ್ ಸೈನ್ ಪ್ಲಸ್ ಕಾಸ್ ಗೆ ಕಾಸ್ ಹೋಗ್ಬಿಟ್ರೆ ಏನು ಉಳಿತೈತೆ ಅಲ್ಲಿ ಕಾಮ ತಗದ್ ಗೊತ್ತಾಗಿಲ್ಲ ಅಂದ್ರೆ ಅಗೇನ್ ಮಲ್ಟಿಪ್ಲೈ ಮಾಡಿ ನೋಡ್ರಿ ಕಾಸ್ ಎ 1 ಕಾಸ್ ಎ ಕಾಸ್ ಎ ಬೈ ಸೈನ್ ಎ ಪ್ಲಸ್ ಮೈನಸ್ ಮೈನಸ್ ಕಾಸ್ ಎ 1 ಕಾಸ್ ಎ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಈ ಕಾಸ್ ಅನ್ನ ಮಲ್ಟಿಪ್ಲೈ ಮಾಡ್ರಿ ಕಾಸ್ ಎ 1 ಕಾಸ್ ಎ ಬೈ ಸೈನ್ ಎ ಪ್ಲಸ್ ಕಾಸ್ ಎ 1 ಎಷ್ಟು ಈಗ ಎರಡರಾಗನು ಕಾಸ್ ಕಾಸ್ ಕಾಮ ತಗದ್ರೆ ಇದು ಈಜಿ ಆಗಿ ಏನಕ್ಕ ಕ್ಯಾನ್ಸಲೇಷನ್ ಅಕ್ಕ ಕಾಸ್ ಕಾಸ್ ಕ್ಯಾನ್ಸಲೇಷನ್ ಆತ ಮತ್ತೆ ಇಲ್ಲಿ ನೆಕ್ಸ್ಟ್ 1 ಬೈ ಸೈನ್ ಅಂದ್ರೆ ಏನಪ್ಪ ನಿಮಗೆ ರೆಸಿಪ್ರೋಕಲ್ ರಿಲೇಷನ್ 1 ಬೈ ಸೈನ್ ಅಂದ್ರೆ ಏನು ಕಾಸ್ ಅಕ್ಕ 1 ಬೈ ಸೈನ್ ಅದರ ಜಾಗಕ್ಕ ಕಾಸ್ ಎ ಬರಿ ಯಾಕಂದ್ರೆ 1 ಬೈ ಸೈನ್ ಅಂದ್ರೆ ಕಾಸ್ ಎ ರೆಸಿಪ್ರೋಕಲ್ ರಿಲೇಷನ್ ಮೈನಸ್ ಮೈನಸ್ 1 ಅಗೇನ್ 1 ಬೈ ಸೈನ್ ಅಂದ್ರೆ ಏನು ಕಾಸ್ ಎ ಮತ್ತೆ ಪ್ಲಸ್ 1 ಇದನ್ನ ತಗೊಂಡು ಸಾಲ್ವ್ ಮಾಡಕ್ ಕುಂತೋದೆ ಫೈನಲ್ ಆಗಿ ಆನ್ಸರ್ ಬಂತು ಇದು ಅಂದ್ರೆ ಏನು ಇದು ಏನು ಆರ್ ಎಚ್ ಎಸ್ ಆರ್ ಎಚ್ ಎಸ್ ಒಳಗಿದೆ ಇದಲ್ಲ ಕಾಸ್ ಎ ಕೆ ಮೈನಸ್ 1 ಕಾಸ್ ಎ ಕೆ ಪ್ಲಸ್ 1 ಬಟ್ ಡೈರೆಕ್ಟ್ ನೋಡ್ ಬಂದಿಲ್ಲ ನಾನು ಇದನ್ನ ತಗೊಂಡು ಸಾಲ್ವ್ ಮಾಡಕ್ ಕುಂತೋದ್ರೆ ನಮ್ಗೆ ಇದು ಸಿಕ್ಕಿದೆ ಆನ್ಸರ್ ಕ್ಲಿಯರ್ ಆಗಿದೆ ಹನ್ನೆರಡನೇ ಉದಾಹರಣೆ ಎಕ್ಸಾಂಪಲ್ ಪ್ರಾಬ್ಲಮ್ ನೋಡ್ರಿ ಏನೈತಿ ಎಲ್ ಎಚ್ ಎಸ್ ಪಾರ್ಟ್ ಏನಿತ್ತ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಮೈನಸ್ 1 ಎಲ್ ಎಚ್ ಎಸ್ ಪಾರ್ಟ್ ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನ ನಾವು ಏನಕ್ಕೆ ಕನ್ವರ್ಟ್ ಮಾಡಬೇಕು ಆಸ್ 1 ಡಿವೈಡೆಡ್ ಬೈ ಸೆಕ್ ಟೀಟಾ ಮೈನಸ್ ಟ್ಯಾನ್ ಟೀಟಾ ಆಗಿ ಕನ್ವರ್ಟ್ ಮಾಡಬೇಕು ಹಂಗಂದ್ರೆ ಈ ಪಾರ್ಟ್ ಅನ್ನ ಎಲ್ ಎಚ್ ಎಸ್ ಪಾರ್ಟ್ ಅನ್ನ ಆರ್ ಎಚ್ ಎಸ್ ಪಾರ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವು ಯೂಸ್ ಮಾಡಬೇಕಾದಂತ ಸ್ಟೆಪ್ಸ್ ಒಳಗೆ ಕೆಲವು ಹಿಂಟ್ ಕೊಟ್ಟ ನಾವು ಸುಳಿವು ಕೊಟ್ಟ ಏನಂತ ಎಲ್ ಎಚ್ ಎಸ್ ಪಾರ್ಟ್ ಅನ್ನ ತಗೊಂಡು ಎಲ್ಲರೂ ಏನ್ ಮಾಡ್ಬೋದು ಅಂದ್ರೆ ಕಾಸ್ ಅನ್ನ ಡಿವೈಡ್ ಮಾಡಬೇಕು ಪ್ರತಿಯೊಂದು ಟೈಮ್ಗೆ ಕಾಸ್ ಅನ್ನ ಡಿವೈಡ್ ಮಾಡ್ರಿ ಅಂತ ಹೇಳಿ ಸುಳಿವು ಕೊಟ್ಟಾನ ಆ ಸುಳಿವನ್ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ಬೋದು ಸಾಲ್ವ್ ಮಾಡ್ತೇವೆ ಅದಕ್ಕೆ ನಾ ಏನ್ ಮಾಡ್ತೇನೆ ಅಂದ್ರೆ ಎಲ್ ಎಚ್ ಎಸ್ ಪಾರ್ಟ್ ಬರ್ಕೊಂಡು ಏನಪ್ಪ ಏನಾದ್ರೆ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಯಾವ ಮೈನಸ್ ಇದನ್ನ ಬರ್ಕೊಂಡು ನಾವೇನ್ ಮಾಡ್ತೇನೆ ಅಂದ್ರೆ ಸುಳಿವಿನ ಆಧಾರದ ಮೇಲೆ ಡಿವೈಡ್ ಮಾಡ್ತೀನಿ ಯಾರಿಂದ ಹಂಗಂದ್ರೆ ಕಾಸ್ ಇಂದ ಯಾವ ರೀತಿ ಡಿವೈಡ್ ಮಾಡ್ತೀವಿ ಟೋಟಲ್ ನನ್ನ ಮಾತು ಕೇಳ್ರಿ 1 2 3 4 5 6 ಆರು ಟರ್ಮ್ ಅದ ಆರು ಟರ್ಮ್ಗೂ ಏನ್ ಮಾಡ್ಬೇಕು 1 by 1 by 1 ಯಾರಿಂದ ಡಿವೈಡ್ ಮಾಡ್ಬೇಕು ಕಾಸ್ ಇಂದ ಡಿವೈಡ್ ಮಾಡ್ಬೇಕು ಹಾಗಾದ್ರೆ ಸ್ಟೆಪ್ ಬೈ ಸ್ಟೆಪ್ ಡಿವೈಡ್ ಮಾಡ್ಕೊಂತ ನೋಡಪ್ಪ ನಾನು ಎಲ್ಲರಿಗೂ ಕಾಸ್ ಇಂದ ಡಿವೈಡ್ ಮಾಡೋದು ಅವಾಗ ಏನಾಗುತ್ತೆ ಸೈನ್ ಗೆ ಕಾಸ್ ಡಿವೈಡ್ ಮಾಡೋಣ ಮೈನಸ್ ಅಗೇನ್ ಕಾಸ್ ಗೆ ಕಾಸ್ ಡಿವೈಡ್ ಮಾಡೋಣ ನೋಡ್ರಿ ಸೈನ್ ಬೈ ಕಾಸ್ ಕಾಸ್ ಬೈ ಕಾಸ್ ಇವನ್ 1 ಬೈ
cos ಇದು ಅಂಶದ ಭಾಗವಾಯಿತು ಡಿವೈಡೆಡ್ ಬೈ ಡಿವೈಡೆಡ್ ಬೈ ಛೇದದ ಎಲ್ಲಾ ಭಾಗಗಳನ್ನು ಯಾರಿಂದ ಡಿವೈಡ್ ಮಾಡಬೇಕು cos ಏನಾಗುತ್ತೆ sin θ ಬೈ cos θ ಪ್ಲಸ್ ಪ್ಲಸ್ ಮೇಲ್ಗಡೆ ಮೈನಸ್ ಇತ್ತು ಕೆಳಗಡೆ ಏನಿತ್ತು ಪ್ಲಸ್ ಮತ್ತೆ cos θ ಬೈ cos θ ಮೈನಸ್ 1 ಡಿವೈಡೆಡ್ ಬೈ cos ಎಲ್ಲರಿಗೂ cos ಇಂದ ಡಿವೈಡ್ ಮಾಡಿದ್ವಿ ಇಲ್ಲಿ cos cos ಕ್ಯಾನ್ಸಲ್ ಆಗಿ 1 ಬರ್ತದೆ ಅಗೇನ್ cos cos ಇಲ್ಲಿ ಕ್ಯಾನ್ಸಲ್ ಆಗಿ ಬರ್ತದೆ 1 ಅರ್ಥ ಆಗುತ್ತಾ ರೆಸಿಪ್ರೋಕಲ್ ರಿಲೇಶನ್ ಗಳನ್ನು ಯೂಸ್ ಮಾಡಬೇಕು sin θ ಬೈ cos θ ಅಂದ್ರೆ tan θ ಗೊತ್ತಾಗುತ್ತಲ್ಲ sin θ ಬೈ cos θ ಅಂದ್ರೆ ಏನು tan θ ಮೈನಸ್ ಮೈನಸ್ 1 ಪ್ಲಸ್ 1 ಬೈ cos ಅಂದ್ರೆ ಏನಪ್ಪ sec θ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಡಿವೈಡೆಡ್ ಬೈ sin θ ಬೈ cos θ ಅಂದ್ರೆ ಅಗೇನ್ ಏನಾಗುತ್ತೆ ಹೇಳ್ರಿ tan θ ಪ್ಲಸ್ ಪ್ಲಸ್ ಐತೆ ಆಮೇನ್ 1 ಮೈನಸ್ 1 ಬೈ cos θ ಅಂದ್ರೆ ಏನಪ್ಪ sec θ ಕ್ಲಿಯರ್ ಆಗಿದೆ ಈಗ ಈ ಕೊಟ್ಟಂತ ಏನು ಸ್ಟೆಪ್ ಐತಲ್ಲ ಇದನ್ನ ಅಕರ್ಣೀಕಾರಕ ರಾಷ್ಟ್ರೈಸೇಷನ್ ಮಾಡಬೇಕಂದ್ರ ನಾ ಫಸ್ಟ್ ಏನು ಮಾಡಬೇಕಂದ್ರ ರೇಷಿಯೋಸ್ ಗಳನ್ನು ಒಂದ್ ಸೈಡ್ ತಗೊಂಡ್ರಿ ಕಾನ್ಸ್ಟೆಂಟ್ಸ್ ಗಳನ್ನು ಒಂದ್ ಕಡೆ ತಗೊಂಡ್ರಿ ಲೈಕ್ tan sec ಅನ್ನು ಒಂದ್ ಕಡೆ ಬರೀಬೇಕು tan sec ಅನ್ನು ಒಂದ್ ಕಡೆ ಬರೀಬೇಕು ಆ 1 ಐತಲ್ಲ ಅದನ್ನ ಎಂಡಿಗಾರ್ ಯಾವ ತಿಪ್ಪ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಏನೈತಂದ್ರ ಇಸ್ ಈಕ್ವಲ್ ಟು tan θ ಆಸ್ ಇಟ್ ಇಸ್ ಬರಿ tan θ ಪ್ಲಸ್ sec θ ಫಸ್ಟ್ ಬರಿ ಪ್ಲಸ್ sec θ ಫಸ್ಟ್ ಬರ್ರೆ ಎಂಡಿಗೆ ಏನ್ ಹಾಕೋಣ ಮೈನಸ್ ಡಿವೈಡೆಡ್ ಬೈ tan θ ಇಲ್ಲಿ ಏನಾಗುತ್ತೆ ಅಂದ್ರೆ tan θ ಆಮೇಲೆ ಏನು ಬರ್ತದೆ ಹೇಳ್ರಿ ಮೈನಸ್ sec θ ಪ್ಲಸ್ ಪ್ಲಸ್ ಅರ್ಥ ಆಗುತ್ತಾ ಈ ಸ್ಟೆಪ್ ಮಾಡ್ ಅರ್ಥ ಆಗಿದೆ ಇಲ್ಲಿ ಈ ಸ್ಟೆಪ್ ಅರ್ಥ ಆಗಿದೆ ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕಂದ್ರ ನಾ ಅಂಶ ಮತ್ತು ಛೇದಗಳ ಎರಡಿಗೆ ಅಕರ್ಣೀಕಾರಕ ಮಾಡಬೇಕು ಈ ಸ್ಟೆಪ್ ಬರ್ಕೋರಿ ನಾ ಏನು ಮಾಡ್ತೀನಿ ಅಂದ್ರೆ ಈ ಸ್ಟೆಪ್ ಅನ್ನು ಈ ಕಡೆಯಿಂದ ಬರ್ಕೊಂಡು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಜಾಗ ಜಾಸ್ತಿ ಬೇಕು ಅದಕ್ಕೆ ನೋಡ್ರಿ ಈ ಸ್ಟೆಪ್ ಬಿಟ್ಟು ನಾನು ಈ ಸ್ಟೆಪ್ ಒಳಗೆ ಬರುವಂತ ಏನು tan θ ಮೈನಸ್ sec θ ಅನ್ನ ಮ್ಯಾಗ ಮತ್ತು ಕೆಳಗೆ ಮಲ್ಟಿಪ್ಲೈ ಮಾಡಿ ಇದು ಹೆಂಗೆ ಹಿಂಗ ಈ ಸ್ಟೆಪ್ ಲಾಸ್ಟ್ ಇತ್ತ ಇದು ಇದ್ರೊಳಗೆ ಇರುವಂತ tan θ ಮೈನಸ್ sec θ ಅನ್ನ ಅಂಶಕ್ಕೆ ಗುಣಿಸಬೇಕು ಮತ್ತೆ tan θ ಮೈನಸ್ sec θ ಅನ್ನ ಛೇದಕ್ಕೆ ಗುಣಿಸಬೇಕು ಮೇಲೆ ಮತ್ತೆ ಕೆಳಗೆ ಎರಡು ಗುಣಿಸಬೇಕು ಸ್ಟೆಪ್ ಅನ್ನ ದಟ್ ಇಸ್ tan θ ಪ್ಲಸ್ sec θ ಮೈನಸ್ 1 tan θ ಮೈನಸ್ sec θ ಪ್ಲಸ್ 1 ಈ ಸ್ಟೆಪ್ ಬಿಟ್ಟಿದೆ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಛೇದದಲ್ಲಿ ಇರುವಂತ tan θ ಮೈನಸ್ sec θ ಅನ್ನ ಮ್ಯಾಗ ಮತ್ತು ಕೆಳಗೆ ಅಂಶ ಮತ್ತು ಛೇದಗಳೆರಡು ಗುಣಿಸಬೇಕು ಅಂದ್ರೆ ಇದನ್ನ ನಾವು ಮ್ಯಾಗ ಮತ್ತು ಕೆಳಗೆ ಗುಣಿಸಬೇಕು ಅರ್ಥ ಆಗುತ್ತೆ ಈ ಸ್ಟೆಪ್ ಬಿಟ್ಟಿದೆ ಈ tan θ ಮೈನಸ್ sec θ ಅಂಶಕ್ಕೂ ಮತ್ತು ಛೇದಗಳೆರಡಕ್ಕೂ ಗುಣಿಸಬೇಕು ಅವಾಗ ಏನಾಗುತ್ತೆ tan θ ಮೈನಸ್ sec θ ಇಂಟು tan θ ಪ್ಲಸ್ sec θ ಏನಾಗುತ್ತೆ a ಮೈನಸ್ b ಇಂಟು a ಪ್ಲಸ್ b ಫಾರ್ಮುಲಾ ಏನಾಗುತ್ತೆ ಹೇಳಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ನೋಡ್ರಿ a ಮೈನಸ್ b ಇಂಟು a ಪ್ಲಸ್ b ಏನಾಗುತ್ತೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಮತ್ತೆ tan θ ಮೈನಸ್ sec θ ಅನ್ನ ಇದು ಟೋಟಲ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮೈನಸ್ ಇಂಟು a ಪ್ಲಸ್ b a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಆತ ನೆಕ್ಸ್ಟ್ ಮೈನಸ್ 1 ಅನ್ನು tan θ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1 ಇಂಟು tan θ ಮೈನಸ್ tan θ ಮೈನಸ್ 1 ಇಂಟು ಮೈನಸ್ sec θ ಏನಾಗುತ್ತೆ ಪ್ಲಸ್ sec θ ಯಾಕಂದ್ರೆ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ sec θ ಅಂತ sec θ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಇದನ್ನ ಆಸ್ ಇಟ್ ಇಸ್ ಇಡು ಏನಪ್ಪ ಅದು ಬ್ರಾಕೆಟ್ ಒಳಗೆ ಏನಿದೆ tan θ ಮೈನಸ್ sec θ ಪ್ಲಸ್ 1 ಇಂಟು ಎಷ್ಟು ಇದೆ tan θ ಮೈನಸ್ ಏನಿದೆ sec θ ಆಸ್ ಇಟ್ ಇಸ್ ಏನು ಮಲ್ಟಿಪ್ಲೈ ಮಾಡಂಗಿಲ್ಲ ತಳದು ಲಂಗಡ ನೆಕ್ಸ್ಟ್ tan square θ minus x square θ ಫಾರ್ಮುಲಾ ಗೊತ್ತಿರುತ್ತೆ ನೋಡಿ ಅದು ಯಾರಿಂದ ಬರುತ್ತೆ ಅಂದ್ರೆ 1 plus tan square θ ಫಾರ್ಮುಲಾ ಗೊತ್ತಿದೆ 1 plus tan square θ ಫಾರ್ಮುಲಾ ಏನಪ್ಪ sec square θ ಅಲ್ಲ ಇದರಲ್ಲಿ ನಮಗೆ ಏನು ಬೇಕು tan square θ minus x square θ ತೆಗೆಯಬೇಕು ನಾವು ಅವಾಗ ಏನಾಗುತ್ತೆ sec square θ ಈ ಕಡೆ ಕಳಿಸು ಅವಾಗ ಏನಾಗುತ್ತೆ tan square θ minus x square θ plus 1 ಹಾಕಿದ್ರೆ ಏನಾಗುತ್ತೆ ಹಾಗಂದ್ರೆ tan square θ minus x square θ ಫಾರ್ಮುಲಾ ಏನು ಯಾವ 1 minus 1 ಹಾಗಂದ್ರೆ tan square θ minus x square θ ಜಾಗಿರುತ್ತೆ ಮೈನಸ್ 1 ಬರೆಯೋಣ ಮುಂದೆ ಯಾವ ಥೀಟಾ ಇದೆ ಮೈನಸ್ tan θ ಮುಂದೆ ಪ್ಲಸ್ sec θ ಡಿವೈಡೆಡ್ ಬೈ ಆಸ್ ಇಟ್ ಇಸ್ ಬರಿ tan θ ಮೈನಸ್ sec θ ಪ್ಲಸ್ 1 ಬ್ರಾಕೆಟ್ ಆಫ್ ಹಾ tan θ ಮೈನಸ್ sec θ ಇಲ್ಲಿಗೆ ಒಂದು ಸ್ಟೆಪ್ ಮುಗಿತಿದೆ ನೆಕ್ಸ್ಟ್ ಏನು ಮಾಡ್ತೀನಿ ಈ ಸ್ಟೆಪ್ ಇಂದ ನಾನು ಕಂಟಿನ್ಯೂ ಮಾಡ್ತೀನಿ ಇದು ಕ್ಲಿಯರ್ ಆಗಿದಲ್ಲ ಏನು ಮಾಡಿದ್ಪ ನಾನು a ಮೈನಸ್ b ಇಂಟು a ಪ್ಲಸ್ b a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ tan θ ಮೈನಸ್ sec θ ಇಂಟು ಮೈನಸ್ 1 ಮಾಡಿದ್ರೆ ಏನಾಗುತ್ತೆ tan θ ಇಂಟು ಮೈನಸ್ 1 ಮೈನಸ್ tan θ ಮೈನಸ್ sec θ ಇಂಟು ಮೈನಸ್ 1 ಪ್ಲಸ್ sec θ ಇದು ಛೇದ ಆಕಾರ ನೋಡಿ ಹಂಗೆ ಇಟ್ಟು ಅಂತ ಬಂದಿದ್ದೀನಿ ಕ್ಲಿಯರ್ ಆಗಿದಲ್ಲ ಈ ಸ್ಟೆಪ್ ಇಂದ ಕಂಟಿನ್ಯೂ ಮಾಡಪ್ಪ ನಾವು ಅಲ್ಲ ಇಲ್ಲಿ ಇಲ್ಲಿಯೇ ಬಿಟ್ಟಿದ್ದೆ ಈ ಸ್ಟೆಪ್ ಇಲ್ಲಿತ್ತ ಈಗ ನಾನು ಮ್ಯಾಗ್ ಬರ್ಕೊಂಡು ಮತ್ತೆ ನಾ ಕಂಟಿನ್ಯೂ ಮಾಡಕ್ಕೆ
ಮೈನಸ್ 1 ಮೈನಸ್ tan θ ಪ್ಲಸ್ sec θ ನ ನೋಡಲೇ ಈ ಅಂಶದಲ್ಲಿ ಇರುವಂತ ಭಾಗ ಮತ್ತು ಛೇದದಲ್ಲಿ ಇರುವಂತ ಭಾಗವನ್ನು ನೋಡಿದ್ರೆ 1 tan sec 1 tan sec ಎಲ್ಲ ಅದಾವ ಬಟ್ ಚಿಹ್ನೆ ಏನದಾವ ಅಂದ್ರೆ ಇಲ್ಲಿ ಮೈನಸ್ 1 ಐತಿ ಇಲ್ಲಿ ಪ್ಲಸ್ 1 ಐತಿ ಇಲ್ಲಿ ಮೈನಸ್ tan ಐತಿ ಇಲ್ಲಿ ಏನೈತಿ ಪ್ಲಸ್ tan ಇಲ್ಲಿ ಪ್ಲಸ್ sec ಐತಿ ಇಲ್ಲಿ ಏನೈತಿ ಮೈನಸ್ ಐತಿ ಎಲ್ಲ ಸೇಮ್ ಅದಾವ ಅಪೋಸಿಟ್ಸ್ ಏನದಾವ ಅದಕ್ಕೆ ಇವು ಕ್ಯಾನ್ಸಲ್ ಆಗಲ್ಲ ಇವು ಕ್ಯಾನ್ಸಲ್ ಮಾಡಬೇಕಂತ ನಾನು ಮಾಡ್ಕೊಂಡ್ರೆ ಮೇಲಿನ ಅಂಶದಲ್ಲಿ ಮೈನಸ್ 1 ಅನ್ನು ಕಾಮ ತೆಗಿಬೇಕು ಅಥವಾ ಮೈನಸ್ ಅನ್ನು ಕಾಮ ತೆಗಿಬೇಕು ಮೈನಸ್ 1 ಅಂತ ಮೈನಸ್ ಕಾಮ ತೆಗೆದ್ಬಿಟ್ರೆ ಏನಾಗುತ್ತೆ ಮೈನಸ್ ತೆಗೆದ್ರೆ ಮೈನಸ್ ಕಾಮ ತೆಗೆದ್ರೆ ಏನಾಗುತ್ತೆ ಹೇಳಿ ರೂಪಾಯಿ ಮೈನಸ್ tan ಇದೆ ಏನಾಗುತ್ತೆ ಫಸ್ಟ್ ಪ್ಲಸ್ tan ಆಗುತ್ತೆ ಹೌದು ನೋಡಿಲೇ ಈ ಮೈನಸ್ ಮೈನಸ್ ಪ್ಲಸ್ ಹೋಗೋದು ಮೈನಸ್ ಕಾಮ ತೆಗೆದ್ರೆ ಚಿಹ್ನೆ ಎಲ್ಲ ಚೇಂಜ್ ಆಗ್ತು ಮೈನಸ್ tan becomes ಏನು ಪ್ಲಸ್ tan ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ sec ಇದೆ ಏನಾಗುತ್ತೆ ಮೈನಸ್ sec ಆಗುತ್ತೆ ಮೈನಸ್ 1 ಇದೆ ಏನಾಗುತ್ತೆ ಪ್ಲಸ್ 1 ನಾನು ಮೈನಸ್ ಕಾಮ ತೆಗೆದ್ರೆ ಈ ಭಾಗ ಮತ್ತೆ ಕೆಳಗಿನ ಭಾಗವನ್ನು ಏನು ಮಾಡಬೇಕು ಕ್ಯಾನ್ಸಲ್ ಕೆಳಗೆ ಛೇದದಲ್ಲಿ ಯಾವ ರೀತಿ ಇದೆ ಹಾಗೆ ಬರೆದಿದೆ ಏನದು tan θ minus sec θ plus 1 ಮುಂದೆ tan θ minus sec θ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಈ ಭಾಗ ಮತ್ತು ಈ ಭಾಗ ಏನಾಗುತ್ತೆ ಕ್ಯಾನ್ಸಲ್ ಮುಂದೆ ಇಲ್ಲಿ ಮೈನಸ್ ಇದೆ ನೀನು ಇಲ್ಲಿ minus 1 ಉಳಿದಿದೆ minus 1 minus 1 divided by ಏನಾಗುತ್ತೆ ಹೇಳಿ tan θ minus sec θ ಈಗ ನನಗೆ ಈ ಮೈನಸ್ ಇದೆಲ್ಲ ನಾನು ಕೆಳಗೆ ಕಳಿಸ್ಬೇಕು ಈ ಮೈನಸ್ ಅನ್ನು ಕೆಳಗೆ ಕಳಿಸ್ಬಿಟ್ರೆ ಏನಾಗುತ್ತೆ ನೋಡ್ರಿ ಇದು ಪ್ಲಸ್ ಇತ್ತಿಲ್ಲ ಅದು ಮೈನಸ್ ಆಗುತ್ತೆ ಇದು ಮೈನಸ್ ಇತ್ತಿಲ್ಲ ಅದೇನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಆವಾಗ ನಿಮ್ಗೆ ಆನ್ಸರ್ ಏನು ಸಿಗುತ್ತೆ ಅಂದ್ರೆ ಮೈನಸ್ ಅನ್ನು ಕೆಳಗೆ ಕಳಿಸ್ಬಿಟ್ರೆ 1 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಮೈನಸ್ sec ಏನಾಗುತ್ತೆ ಅದು ಪ್ಲಸ್ sec ಆಗುತ್ತೆ ಪ್ಲಸ್ sec θ ಪ್ಲಸ್ tan ಇದೆ ಏನಾಗುತ್ತೆ ಮೈನಸ್ tan θ sec θ ಮೈನಸ್ tan θ ಅದು ಯಾವುದು 1 ಡಿವೈಡೆಡ್ ವಿಚ್ ಇಸ್ ಈಕ್ವಲ್ ಟು RHS ನೋಡಿ RHS ಏನಿದೆ 1 ಡಿವೈಡೆಡ್ ಬೈ sec θ ಮೈನಸ್ tan θ ಇದೆ ಅದು ಯಾರಿಗೆ ಸಮ RHS